ಕೊರೋನಾ ಒಂದು ಮನುಷ್ಯನಿಗೆ ಬೆಂಕಿ ಹಚ್ಚಿದೆ ಅಂಥದ್ರಲ್ಲಿ ಈ ವರದ 28 ಸರಿ ನಂಬರ್ ಬಂಡಾಳ ಗ್ರಾಮದಲ್ಲಿ ಆಕಸ್ಮಿಕವಾಗಿ ಇವತ್ತು 1:30ಕ್ಕೆ ಸಿದ್ದಪ್ಪ ಎಂಬುವರ ಒಂದು ಗುಡಿಸಲಿಗೆ ಬೆಂಕಿ ಹಚ್ಚಿ ಹಾಗಾಗಿ ಅನೇಕ ರೀತಿಯಾದ ಮನೆಯಲ್ಲಿ ಯಾರಿಲ್ಲದ ಕಾರಣ ಆ ಮನೆಯಲ್ಲಿರುವಂಥ ದುಡ್ಡಿರ್ಬೋದು ಬಂಗಾರ ಮತ್ತು ಅಕ್ಕಿ ನೆಲ್ಲು ಸಂಬಂಧಪಟ್ಟ ಪಾತ್ರೆಗಳು ಬಟ್ಟೆಗಳು ಅನೇಕ ರೀತಿಯಾದಂಥ ವಸ್ತುಗಳು ಸುಮಾರು ಈ ಒಂದು ನಷ್ಟ ಉಂಟಾಗಿದೆ ಈಗಾಗಲೇ ದೇಶವೇ ಒಂದು ಈ ಕೊರೋನಾದಿಂದ ತತ್ತರಿಸಿದಾಗ ಅಂಥ ಒಂದು ಬರಸಿಡಲು ಬಿಡದಂಥ ಸಿದ್ದಪ್ಪ ಅವರಿಗೆ ಈ ಒಂದು ತಂದಿದೆ ಹಾಗಾಗಿ ಅವರಿಗೆ ಈ ಹೊಲದಲ್ಲಿ ಒಂದು ಗುಡಿಸಲಾಕೊಂಡಿದ್ದರು ಈ ಸಂಬಂಧಪಟ್ಟಂಥ ಅಧಿಕಾರಿಗಳು ಒಂದು ಸೂಕ್ತವಾದಂಥ ಪರಿಹಾರವನ್ನು ನೀಡಿ ಆ ಒಂದು ಬಡ ಕುಟುಂಬಕ್ಕೆ ಒಂದು ಅವರನ್ನು ಬದುಕಲು ಈ ಒಂದು ಕೊರೋನಾ ಎಂಬ ಒಂದು ಇದರಲ್ಲಿಯೂ ಸಹ ಅವರಿಗೆ ಬದುಕಲು ಅವಕಾಶ ಮಾಡಬೇಕಂತಲ್ಲಿ ಸಂಬಂಧಪಟ್ಟಂಥ ಜನಪ್ರತಿನಿಧಿ ಶಾಸಕರಿಗೆ ಸಂಬಂಧಪಟ್ಟಂಥ ತಹಸೀಲ್ದಾರ್ಗಳಿಗೆ ಆರಾಯಿಗಳಿಗೆ ಮತ್ತು ಇಲ್ಲಿರುವಂಥ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಸಹ ಆ ಸಿದ್ದಪ್ಪ ಅವರ ಮುಖಾಂತರ ತೊಂದರೆ ಇತ್ತಿರ್ರಿ ಇಲ್ಲಿ ಇದು ಹೆಂಗೈತೈತಿ ಅನ್ನೋ ನಮ್ಗೆ ಕೂಣಿಲ್ರಿ ಮುಗಿಯತ್ತೊಬ್ಬತ್ತ ಮಕ್ಕಂದಿದ್ರೆ ನಾವು ಅಲ್ಲಿ ನೆಳಿ ಕುಂತಿದ್ದೀರಿ ಇಲ್ಲಿ ಮನೆಯಾಗ ಯಾರು ಇದ್ದಿದ್ದಿಲ್ಲರಿ ಅದ್ರ ಸಲುವಾಗಿ ಹೆಂಗೈತೈತಿ ಅನ್ನೋ ನಮ್ಗೆ ಕೂಣಿಲ್ರಿ ನಾವು ನೋಡಿಲ್ರಿ ಇತ್ರ ಭಾಳ ಸಾಮಾನ್ಯ ಇತ್ತು ರೀ ಒಂದು 7 ಒಂದು 10,000 ರೂಪಾಯಿ ಬಟ್ಟೆ ಇದ್ರಿ ಒಂದು ತಲೆ ಬಂಗಾರ ರೀ ಒಂದು 70,000-80,000 ರೂಪಾಯಿ ಇತ್ತು ರೀ ಮತ್ತು ಒಂದು 2 ಚೀಲ ನೆಲ್ಲು 2 ಚೀಲ ಅಕ್ಕಿ ಭಾಳ ಸಾಮಾನ್ಯ ಇತ್ತು ರೀ ತಿಜೇರಿ ಭಾಳ ಸಾಮಾನ್ಯ ಇತ್ತು ರೀ ಏನು ಮಾಡೋದೇಪ್ಪ ನಮಗೆಲ್ಲ ಹಾಳಾತಪ್ಪ ಏನು ಬಡವ್ರಿ ಅಪ್ಪ ನಾವು ಅವರು ಸರಿ ನಂಬರ್ 28ರಲ್ಲಿ ಬಂಡಾಳ ಗ್ರಾಮದಾಗ ಗುಡಿಸಲಾಕೊಂಡಿದ್ರು ದಿನಾಂಕ 21/4/2020 ಸಮಯ 1:30ಕ್ಕೆ ಆಕಸ್ಮಿಕ ಬೆಂಕಿಯಿಂದ ಸುಮಾರು ಸಾಮಾನುಗಳು ಮತ್ತು ಅವರೆಲ್ಲ ಬಟ್ಟೆ ಬರಿ ಆಮೇಲೆ ಬಂಗಾರ ನಗದು ರೊಕ್ಕ ಎಲ್ಲ ಸುಟ್ಟೋಗಿರ್ತಾವೆ ಇದನ್ನು ನಾವು ರಿಪೋರ್ಟ್ ನಮ್ಮ ತಹಸೀಲ್ದಾರ್ ಸಾಹೇಬಿಗೆ ರಿಪೋರ್ಟ್ ಹಾಕಿ ಅವ್ರಿಗೆ ಸಹಾಯ ಮಾಡ್ತೀವಿ ಅಂತ ಹೇಳ್ತಾರೆ